ಇದು ಯುವಕರ ಹೆಚ್ಚಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಸರಾಸರಿ ಯುವಕರ ಏಜು ಭಾರತ ದೇಶದಲ್ಲಿ 28.3% 28.3% ಅವರೇಜ್ ಏಜ್ ಆಫ್ ದಿ ಯೂತ್ ಇನ್ ದಿಸ್ ಕಂಟ್ರಿ. ಇಂದ ಬಹುಶಃ ಜಗತ್ತಿನಲ್ಲಿ ಬೇರೆ ಯಾವ ದೇಶದಲ್ಲೂ ಕೂಡ ಇಷ್ಟೊಂದು ಯುವಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶದಲ್ಲಿ ಯುವಶಕ್ತಿ ಬಹಳ ಇದೆ. ಈ ಯುವಶಕ್ತಿಯನ್ನ ಬಳಸಿಕೊಂಡು ದೇಶವನ್ನ ಸಮೃದ್ಧವಾಗಿ ಕಟ್ಟತಕ್ಕಂಥ ಕೆಲಸ ಇವತ್ತು ಆಗ್ಬೇಕಾಗಿದೆ. ಆದರೆ ದುರದೃಷ್ಟವಶ ನಮ್ಮ ದೇಶದಲ್ಲಿ ಯುವಶಕ್ತಿಯನ್ನ ಬಳಸಿಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಡೆದಿಲ್ಲ. ಅದರಲ್ಲೂ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಯುವಶಕ್ತಿಯನ್ನ ಬೆಳೆಸಿಕೊಳ್ತಕ್ಕಂಥ ಯುವಕರನ್ನ ಸಕ್ರಿಯಗೊಳಿಸತಕ್ಕಂಥ ಯುವಕರನ್ನ ದೇಶ ಕಟ್ಟತಕ್ಕಂಥ ಕೆಲಸದಲ್ಲಿ ತೊಡಗಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಲೇ ಇಲ್ಲ. ಇವತ್ತು ಯುವಶಕ್ತಿ ದೇಶದಲ್ಲಿ ದುರುಪಯೋಗ ಆಗ್ತಾ ಇದೆ, ಅದು ಸದುಪಯೋಗ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಇದನ್ನ ನೆನಪಬೇಕಾಗ್ತದೆ. ಇಷ್ಟೊಂದು ಯುವಶಕ್ತಿ ಇರ್ತಕ್ಕಂಥ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗದ ಬೆಳವಣಿಗೆ 9% ಆಗಿದೆ. ನಿರುದ್ಯೋಗದ ಬೆಳವಣಿಗೆ 8% ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು ನೀವು ತಿಳ್ಕೋಬೇಕಾಗ್ತದೆ. ಬಹುಶಃ ಇಷ್ಟೊಂದು ನಿರುದ್ಯೋಗದ ಬೆಳವಣಿಗೆ 8% ಬೆಳವಣಿಗೆ ಯಾವ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ಇದು ನರೇಂದ್ರ ಮೋದಿಯವರ ಕಾಲದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಕ್ಕಂಥ ಖಂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರತಿಯೊಬ್ಬ ಯುವಕರು ಯುವತಿಯರು ಈ ದೇಶದಲ್ಲಿ ಮಾಡಬೇಕು.